ರಾಮಾಯ ಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಲ್ಲ ಪುಣ್ಯಕಥೆಯ ಸಾಧಕರಿಗೆ ಸ್ವಾಗತ ಬಂಧುಗಳೇ ನಮ್ಮ ರಾಮಾಯಣದಲ್ಲಿ ವಿಭೀಷಣ ಪಟ್ಟಾಭಿಷೇಕ ಬಹಳ ಪ್ರಮುಖವಾದಂತಹ ಒಂದು ಘಟನೆ ಬಹಳ ಪುಣ್ಯಕರವಾದಂತಹ ಕಥೆ ಬಂಧುಗಳೇ ಯಾವ ವಿಭೀಷಣ ಶ್ರೀರಾಮ ಆ ರಾವಣನಿಗೆ ಅನೇಕ ಬುದ್ಧಿವಾದವನ್ನು ಹೇಳಿದರೂ ಸಹ ರಾವಣ ಕೇಳಲಿಲ್ಲ ಸರ್ವನಾಶಕ್ಕೆ ಸಿದ್ಧನಾದಂತೆ ಆ ರಾವಣ ಸಿದ್ಧನಾಗಿದ್ದಾನೆ ಯುದ್ಧಕ್ಕಾಗಿ ಇಂತಹ ಸಂದರ್ಭದಲ್ಲಿ ಆ ಯಾವ ಸಜ್ಜನರ ಪಕ್ಷ ಧರ್ಮದ ಪಕ್ಷ ಹಿಡಿಬೇಕಂತ ಹೇಳಿ ವಿಭೀಷಣ ಅಲ್ಲಿಂದ ಆ ನಾಲ್ಕು ಜನ ತನ್ನ ಸಜ್ಜನ ಸಂಗಾತಿಗಳನ್ನು ಕರೆದುಕೊಂಡು ಆಕಾಶ ಮಾರ್ಗದಲ್ಲಿ ಬಂದು ಆ ಒಂದು ಸಮುದ್ರ ತೀರದಲ್ಲಿ ಸೇರಿರತಕ್ಕಂತಹ ರಾಮ ಲಕ್ಷ್ಮಣ ಕಪಿಸೈನ್ಯ ಆ ಒಂದು ಜಾಗಕ್ಕೆ ಬಂದಿದ್ದಾರೆ ಆಕಾಶದಲ್ಲಿ ನಿಂತುಕೊಂಡಿದ್ದಾರೆ ಇದನ್ನು ನೋಡಿದಂತಹ ಆ ವಾನರ ರಾಜ ಸುಗ್ರೀವ ಹೇಳ್ತಾ ಇದ್ದಾನೆ ಏಷ ಸರ್ವ ಯುಥೋಪೇತಃ ಚತುರ್ಭಿಹಿ ಸಹ ರಾಕ್ಷಸೈ ನಾಲ್ಕು ಜನ ರಾಕ್ಷಸರೊಡನೆ ಇನ್ನೊಬ್ಬ ರಾಕ್ಷಸ ಬಂದಿದ್ದಾನೆ ರಾಕ್ಷಸ ಅಭ್ಯೇತಿ ಪಶ್ಯತ್ ಮಮಸ್ಮಾನ್ ಹಂತುಂ ನ ಸಂಶಯ ಏನೋ ಮೋಸ ಮಾಡಲು ಬಂದಿದ್ದಾನೆ ಇವನು ರಾವಣನ ತಮ್ಮ ವಿಭೀಷಣ ನಮಗೆ ಅನ್ಯಾಯ ಮಾಡಲು ಬಂದಿದ್ದಾನೆ ಏನು ಮಾಡೋದೀಗ ಅನ್ನುವಾಗ ಅಲ್ಲಿರ್ತಕ್ಕಂತಹ ವಾನರರು ಹೇಳ್ತಾರೆ ಸುಗ್ರೀವ ಈಗಲೇ ಆಜ್ಞೆ ಕೊಡು ಇಲ್ಲಿರ್ತಕ್ಕಂತಹ ಮರ ಬಂಡೆ ಅನೇಕ ಕಲ್ಲು ಇವುಗಳಿಂದಲೇ ಅವರನ್ನು ನಾಶ ಮಾಡಿಬಿಡ್ತೇವೆ ಈ ದುರಾಚಾರಿಯಾಗಿರ್ತಕ್ಕಂಥ ವಿಭೀಷಣ ಬಿಡೋದಿಲ್ಲ ರಾವಣನ ತಮ್ಮ ಆ ರಾವಣನ ಆಜ್ಞೆಯಂತೆ ಇಲ್ಲಿ ಬಂದು ಮೋಸ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ ಅಂತ ಎಲ್ಲ ವಾನರರು ಮಾತಾಡ್ಕೋತಾ ಇದ್ದಾರೆ ಈ ಸಂದರ್ಭದಲ್ಲಿ ವಿಭೀಷಣ ರಾಮನ ಬಳಿ ಹೇಳ್ತಾ ಇದ್ದಾನೆ ಶ್ರೀರಾಮ ರಾಮನ ತಮ್ಮ ವಿಭೀಷಣ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ನಿನ್ನನ್ನು ಭೇಟಿ ಮಾಡಬೇಕು ಏನೋ ಒಂದು ಕೆಲವು ವಿಚಾರಗಳು ಮಾತಾಡಬೇಕಂತ ಕಾಯ್ತಾ ಇದ್ದಾನೆ ಈ ರಾಕ್ಷಸರು ಖಂಡಿತವಾಗಿಯೇ ಮಾಯಾವಿಗಳು ರಾಮ ಕಪಟರಾಗಿದ್ದಾರೆ ನಂಬಲು ಅರ್ಹರಾಗಿಲ್ಲ ಇವರು ಇವನು ಗುಪ್ತಚರನಾಗಿ ಬಂದಿದ್ದಾನೆ ನಮ್ಮ ನೊಣೆದಿದ್ದು ನಮ್ಮೊಳಗೆ ಭೇದೋಪಾಯವನ್ನು ಮಾಡಬೇಕನ್ನೋದು ಇವನ ನಿಶ್ಚಯವಾಗಿರಬೇಕು ನಮ್ಮೊಟ್ಟಿಗಿದ್ದು ನಮ್ಮ ಸ್ನೇಹವನ್ನು ಗಳಿಸಿ ನಮ್ಮನ್ನೇ ಸಂಹರಿಸ್ತಾನೆ ಇವನು ಸ್ನೇಹಿತರ ಪಕ್ಷದವರು ಕಿರಾತರು ಅಂದರೆ ಕಾಡಿನ ಜನ ಪರಂಪರೆಯಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥವರು ಹಾಗೂ ಸಂಬಳಕ್ಕಾಗಿ ಕಾರ್ಯ ಮಾಡತಕ್ಕಂಥವರು ಇಷ್ಟು ಜನರನ್ನು ಮಾತ್ರ ನಾವು ನಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ಳಬೇಕು ನೋಡಿ ಹೇಗೆ ಒಂದು ರಾಜನೀತಿಯನ್ನು ರಾಮಾಯಣದಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತ ಅಥವಾ ಬಂಧುಗಳು ಯಾರಿದ್ದಾರೆ ಆ ಪಕ್ಷದಲ್ಲಿರ್ತಕ್ಕಂಥವರು ಕಿರಾತರು ಅಂದರೆ ಯಾವುದೇ ಒಂದು ಮೋಸ ವಂಚನೆ ಗೊತ್ತಿಲ್ಲ ಇರತಕ್ಕಂತಹ ಕಿರಾತರು ಪರಂಪರೆಯಿಂದ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಅಥವಾ ನಮ್ಮ ಸೈನ್ಯದಲ್ಲಿ ಇರ್ತಕ್ಕಂಥವರು ಮತ್ತು ಸಂಬಳವನ್ನು ಕೊಟ್ಟು ನಾವು ಯಾರು ಇಡ್ತೀವಿ ಇವರನ್ನು ನಂಬಬಹುದೇ ಹೊರತು ಹೊರಗಿನ ಶತ್ರು ಪಕ್ಷದಿಂದ ಬಂದವನ್ನು ನಾವು ನಂಬಬಾರದು ಒಂದು ಗೂಬೆ ಕಾಗೆಯ ಹಿಂಡಿನಲ್ಲಿ ಸೇರಿಕೊಂಡು ಆ ಕಾಗೆಯ ಮೊಟ್ಟೆಯನ್ನು ನಾಶ ಮಾಡುವಂತೆ ಕಷ್ಟದ ಸಮಯದಲ್ಲಿ ಈ ವಿಭೀಷಣ ಅಣ್ಣನನ್ನೇ ಬಿಟ್ಟು ಬಂದಿದ್ದಾನೆ ಇನ್ನು ನಮಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿ ಯಾವುದೇ ಒಂದು ನಿಶ್ಚಿತ ಇಲ್ಲ ಅಣ್ಣನಿಗೆ ಮೋಸ ಮಾಡೋದು ಖಂಡಿತವಾಗಿ ನಮಗೆ ಮೋಸ ಮಾಡ್ತಾನೆ ಅಂಥೇಳಿ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಅಂಗದ ಹೇಳ್ತಾನೆ ಟಕ್ಕರು ಯಾರಿದ್ದಾರೆ ಯಾರು ಹೃದ್ಗತ ಆ ಮೋಸವನ್ನು ಮುಚ್ಚಿಟ್ಟು ವ್ಯವಹರಿಸ್ತಾರೆ ಸಂಧಿ ಸಿಕ್ಕಿದಾಗ ಬಲವಾದ ಹೊಡೆತವನ್ನು ನಮಗೆ ಕೊಡ್ತಾರೆ ಹಾಗಾಗಿ ಅವನ್ನು ಸೇರಿಸ್ಕೋಬಾರದು ಇಲ್ಲಿ ಶರಭ ಹೇಳ್ತಾನೆ ಗೂಢಚಾರರನ್ನು ನೇಮಿಸಿ ಪರೀಕ್ಷಿಸಿ ಅವನನ್ನು ನಾವು ಸೇರಿಸ್ಕೋಬೇಕು ಜಾಮುವಂತ ಅವನ ಅಭಿಪ್ರಾಯವನ್ನು ತಿಳಿಸ್ತಾನೆ ವಿಪರೀತವಾದ ಈ ಒಂದು ಯುದ್ಧದ ಸಮಯದಲ್ಲಿ ಏಕೆ ಬಂದಿದ್ದಾನವನು ಮೊದಲೇ ಬರ್ಬೋದಾಗಿತ್ತು ಯುದ್ಧದ ಸಮಯದಲ್ಲಿ ನಮ್ಮ ಪಕ್ಷ ಸೇರ್ಕೋತಾನೆಂದರೆ ಮೋಸ ಮಾಡಲಿಕ್ಕೆ ಬಂದಿದ್ದಾನೆ ಸುಸಮಯದಲ್ಲಿ ಬಂದಿದ್ದಾನೆ ಇನ್ನು ಮೈಂಧ ಅನ್ನತಕ್ಕಂಥ ವಾನರ ಅಭಿಪ್ರಾಯ ತಿಳಿಸ್ತಾ ಇದ್ದಾನೆ ಒಳ್ಳೆಯ ಮನಸ್ಸಿನಿಂದ ಗುಪ್ತಚೂರ ಮೂಲಕ ಮೆಲ್ಲಗೆ ಮಾತನಾಡಿಸಿ ಈ ವಿಭೀಷಣನ ವಿಷಯ ತಿಳಿದುಕೊಂಡು ನಂತರ ನಾವು ಸೇರಿಸ್ಕೋಬೇಕು ಅನ್ನುವಾಗ ಎಲ್ಲರ ಅಭಿಪ್ರಾಯವನ್ನು ಬಹಳ ಶಾಂತ ಚಿತ್ತೆಯಿಂದ ರಾಮ ನೋಡ್ತಾ ಇದ್ದಾನೆ ನೋಡಿ ಎಂತಹ ಪ್ರಜಾಪ್ರಭುತ್ವ ಈ ನಮ್ಮ ದೇಶದಲ್ಲಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಬಂದ ಪ್ರಜಾಪ್ರಭುತ್ವ ಅಲ್ಲ ರಾಜ ಮಹಾರಾಜರು ಇತಿಹಾಸ ಪುರಾಣಗಳಲ್ಲಿ ನಮಗೆ ಪ್ರಜಾಪ್ರಭುತ್ವ ಗೊತ್ತಾಗುತ್ತೆ ಯಾವುದೇ ಒಂದು ನಿಶ್ಚಯ ಮಾಡಬೇಕಂದರೆ ಎಲ್ಲರ ಅಭಿಪ್ರಾಯವನ್ನು ತಗೋಬೇಕು ಅದು ವಿರುದ್ಧ ಇರಬಹುದು ಸರಿ ಇರ್ಬೋದು ಎಲ್ಲರ ಅಭಿಪ್ರಾಯ ಶೇಖರಣೆ ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳದೆ ನಿಜವಾದ ಪ್ರಜಾಪ್ರಭುತ್ವ ಇಲ್ಲಿ ಶ್ರೀರಾಮ ಎಲ್ಲರ ಅಭಿಪ್ರಾಯವನ್ನು ತಿಳಿದು ತನ್ನ ಬಹಳ ಪ್ರೀತಿಪಾತ್ರವಾಗಿರತಕ್ಕಂಥ ಹನುಮಂತನ ಕಡೆ ನೋಡ್ತಾ ಇದ್ದಾನೆ ಹನುಮಂತ ಎಂದೂ ತಾನಾಗೇ ತನ್ನ ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥವನಲ್ಲ ರಾಮನ ಆಜ್ಞೆ ಆದರೆ ಮಾತ್ರ ಅಭಿಪ್ರಾಯವನ್ನು ತಿಳಿಸ್ತ ಹನುಮಂತ ನಿನ್ನ ಅಭಿಪ್ರಾಯ ತಿಳಿಸಪ್ಪ ಅನ್ನುವಾಗ ಅವನು ಹೇಳ್ತಾನೆ ಯಥಾಶಕ್ತಿಮಯೋಕ್ತು ರಾಕ್ಷಸಸಾರ್ಜವಂ ಪ್ರತಿ ತ್ವ ಪ್ರಮಾಣ ಶೇಷಸ್ಯ ಶುತ್ವಾ ಬುದ್ಧಿಮತಾಂಬರ ಶ್ರೀರಾಮ ನಿನಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಷಯ ಯಾವುದಾನ ಇದೆಯೇನಪ್ಪ ಎಲ್ಲ ವಿಚಾರವೂ ನಿನಗೆ ಗೊತ್ತಿದೆ ಬುದ್ಧಿ ವತಾಮ್ ಬಹಳ ಬುದ್ಧಿವಂತ ನೀನು ಯುದ್ಧ ನೀತಿ ತಿಳಿದವನು ನನ್ನ ಅಭಿಪ್ರಾಯ ಕೇಳ್ತಾ ಇದ್ದೀಯಲ್ಲ ನಾನು ಪಾಮರ ನನಗೇನು ಗೊತ್ತಿದೆ ಎಲ್ಲವನ್ನು ಸರಿಯಾಗಿ ಪರೀಕ್ಷೆ ಮಾಡಿ ನಿಶ್ಚಯ ತಗೊಳ್ತಕ್ಕಂಥ ಶಕ್ತಿ ಖಂಡಿತವಾಗಿ ನಿನಗಿದೆ ಆದರೆ ನೀನು ಆಜ್ಞೆ ಕೊಟ್ಟಿದೆಯಾ ಅಂತ ನಾನು ಮಾತಾಡ್ತಾ ಇದ್ದೀನಿ ಕೇವಲ ಮಾತಾಡಬೇಕು ಅಭಿಪ್ರಾಯ ತಿಳಿಸ್ಬೇಕಂತ ನಾನು ತಿಳಿಸ್ತಾ ಇಲ್ಲ ಬೇರೆಯವರು ಅಭಿಪ್ರಾಯ ತಿಳಿಸಿದರೆ ನನ್ನ ಅಭಿಪ್ರಾಯನೂ ತಿಳಿಸಬೇಕು ಅಂತ ನಾನು ತಿಳಿಸ್ತಾ ಇಲ್ಲ ಬೇರೆಯವರು ಹೇಳ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗೇ ಮಾತಾಡಬೇಕು ಅಂತ ನಾನು ಮಾತಾಡ್ತಾ ಇಲ್ಲ ಕೇವಲ ನಿನ್ನ ಆಜ್ಞೆಗೆ ಅನುಸಾರವಾಗಿ ನನಗೆ ಗೊತ್ತಿರತಕ್ಕಂತಹ ಇತಿಮಿತಿಯಲ್ಲಿ ನನ್ನ ಇತಿಮಿತಿಯಲ್ಲಿ ಕೆಲವು ಅಭಿಪ್ರಾಯ ತಿಳಿಸ್ತೇನೆ ಇವನು ಬಂದಿರತಕ್ಕಂತಹ ವಿಭೀಷಣನ ಆ ಮುಖವನ್ನು ನೋಡಿದಾಗ ಬಹಳ ಸೌಮ್ಯವಾಗಿ ಆನಂದವಾಗಿ ಯಾವುದೇ ಕುಟಿಲತೆ ಆ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಇದು ಆ ಒಂದು ಶರೀರಶಾಸ್ತ್ರ ಏನಿದೆ ಅದನ್ನು ತಿಳಿದವರಿಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಹನುಮಂತ ಅರವತ್ನಾಲ್ಕು ಕಲೆಗಳಲ್ಲಿ ತಿಳಿದಿರತಕ್ಕಂಥವನು ಅವನು ಹೇಳ್ತಾನೆ ಅವನನ್ನು ಪ ಗೂಢಚಾರನ ಅಲ್ಲವೋ ಅವನು ಅಂತ ಹೇಳಿ ಪರೀಕ್ಷೆ ಮಾಡಲಿಕ್ಕೆ ನಾವು ಗೂಢಚಾರರನ್ನು ಬಿಡಬೇಕಾದ್ರೆ ಮೊದಲು ಅವನನ್ನು ಸೇರಿಸಿಕೊಂಡು ಆಮೇಲೆ ಗೂಢಚಾರನ ಬಿಡಬೇಕೋ ಅಥವಾ ಗೂಢಚಾರನ ಬಿಟ್ಟು ಅವನು ಯಾವ ರೀತಿಯ ಮನುಷ್ಯ ಅಂತ ತಿಳಿದುಕೊಂಡು ನಾವು ಸೇರಿಸ್ಕೋಬೇಕು ಇದು ಸಾಧ್ಯವಿಲ್ಲದ ಮಾತು ನಾವು ಮೊದಲೇ ಅನುಮಾನ ಪಟ್ಟರೆ ಅವನು ನಮ್ಮಿಂದ ದೂರ ಹೋಗ್ಬಿಡ್ಬೋದು ಅವನು ದೂರ ಹೋದರೆ ಅವನಿಂದ ಮುಂದೆ ನಮ್ಗೆ ಅನುಕೂಲ ಇದ್ದರೂ ಸಹ ಆ ಒಬ್ಬ ವ್ಯಕ್ತಿಯನ್ನು ಆ ಶಕ್ತಿಯನ್ನು ನಾವು ಕಳ್ಕೊತೇವೆ ವಿಭೀಷಣ ಯುದ್ಧ ಸಮಯದಲ್ಲೇ ಯಾಕೆ ಬಂದಿದ್ದಾನೆ ಅಂಥೇಳಿ ಆ ಯಾರು ಶರಭ ಮತ್ತು ಮೈಂದ ಈ ಪ್ರಶ್ನೆಯನ್ನು ಮಾಡಿದ್ದಾರೆ ಯುದ್ಧ ಸಮಯದಲ್ಲೇ ಇಂತಹ ಘಟನೆಗಳು ಜರುಗತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ವಿಭೀಷಣ ರಾವಣನ ತಿದ್ದಲಿಕ್ಕೆ ಪ್ರಯತ್ನ ಪಟ್ಟಿರಬಹುದು ಯಾವಾಗ ಅವನು ಸರಿಯಾಗಿ ತಿದ್ದಲಿಲ್ಲ ಆಗ ಇಲ್ಲಿ ಬಂದಿದ್ದಾನೆ ಮತ್ತು ಈ ಸಂದರ್ಭದಲ್ಲಿ ಆ ಶತ್ರುವಿನ ಸೈನ್ಯ ಅರ್ಧ ಒಡೆದು ನಮ್ಮ ಪರವಾಗಿ ಬಂದಾಗ ನಮಗೆ ಅನುಕೂಲ ಆಗುತ್ತೆ ಹೊರತು ರಾವಣನಿಗೆ ಅನುಕೂಲ ಆಗೋದಿಲ್ಲ ಇದು ನನ್ನ ಅಭಿಪ್ರಾಯ ಹಾಗಾಗಿ ವಾಲಿ ಮತ್ತು ಸುಗ್ರೀವ ಅವರ ಒಂದು ಜಗಳದಲ್ಲಿ ಯಾವ ಸುಗ್ರೀವನಿಗೆ ಪಟ್ಟವನ್ನು ವಾಲಿಯನ್ನು ವಧೆ ಮಾಡಿ ನೀನು ಕಟ್ಟಿದೆ ಅದೇ ರೀತಿ ರಾವಣನ ವಧೆ ಮಾಡಿ ವಿಭೀಷಣರಿಗೆ ಪಟ್ಟ ಕಟ್ಟತಕ್ಕಂಥದ್ದು ಬಹಳ ಸೂಕ್ತವಾಗಿರತಕ್ಕಂಥದ್ದು ಈ ವಿಭೀಷಣ ರಾವಣನೊಡನೆ ಜಗಳ ಮಾಡ್ಕೊಂಡು ಬಂದಿದ್ದಾನೆ ಅಂದರೆ ಧರ್ಮಕ್ಕಾಗಿ ನ್ಯಾಯಕ್ಕಾಗೇ ಬಂದಿರಬಹುದು ಏಕೆ ನಾವು ಅನುಮಾನಿಸಬೇಕು ಇದು ನನಗೆ ಗೊತ್ತಿರತಕ್ಕಂತಹ ನನ್ನ ಅಭಿಪ್ರಾಯ ಮುಂದಿನ ನಿರ್ಧಾರವನ್ನು ನೀನು ತಗೋ ಅಂತ ಭಾಳ ಸುಂದರವಾಗಿ ಹನುಮಂತ ಹೇಳ್ತಾ ಇದ್ದಾನೆ ಆಗ ಶ್ರೀರಾಮಚಂದ್ರ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಹೇಳ್ತಾ ಇದ್ದಾನೆ ನೋಡಿ ನನ್ನದೊಂದು ಗುಣ ಇದೆ ಸ್ವಂತ ಗುಣ ಅದು ಮಿತ್ರಭಾವವನ್ನು ತೋರಿಸ್ತಕ್ಕಂಥದ್ದು ಯಾರು ಶರಣಾಗತರಾಗಿ ಬಂದಿದ್ದಾರೆ ಅವರಿಗೆ ನಾನು ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನ ಸ್ವಭಾವ ಹುಟ್ಟಿನಿಂದ ಬಂದಿರತಕ್ಕಂತಹ ಸ್ವಭಾವ ದಾಯಾದಿಗಳು ಸಮಯ ನೋಡಿಯೇ ಕೈ ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಅವರಿಗೂ ಒಂದು ಲಾಭ ಆಗಬೇಕು ಅಂತಾನೆ ಬಂದಿರ್ತಾರೆ ವಿಭೀಷಣನು ರಾವಣನ ದುಷ್ಟತನದ ವಿರುದ್ಧ ಸೆಟೆದು ನಿಂತು ತಾನು ರಾಜನಾಗಬೇಕಂತ ಹೇಳಿ ಬಂದಿರಬಹುದು ಖಂಡಿತವಾಗಿ ಅವನಿಗೆ ನಾನು ರಾಜನಾಗಬೇಕನ್ನೋ ಆಸೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ಶರಣನಾಗತನಾಗಿ ಬಂದಿರೋದರಿಂದ ನಾನು ಏನೂ ಮಾಡಲಿಕ್ಕಾಗಲ್ಲ ಅವನಿಗೆ ನಾನು ಶರಣಾಗತ್ತೇನು ಕೊಡಲೇಬೇಕು ಇದು ನನ್ನ ಸ್ವಭಾವ ಅಷ್ಟೇ ಅಲ್ಲ ಅವನು ಹೇಳ್ತಾನೆ ರಾಮ ಮುಂದಕ್ಕೆ ಹೋಗಿ ಎಂತಹ ಧರ್ಮಾತ್ಮ ಈಗಲೂ ಸಹ ರಾವಣನೂ ಬಂದು ಶರಣಾಗತನಾದರೆ ಅವನಿಗೂ ನಾನು ಆಶ್ರಯವನ್ನು ಕೊಡ್ತೇನೆ ತನ್ನ ತಪ್ಪಕ್ಕೊಬ್ಬ ಒಪ್ಪಿಕೊಂಡ್ರೆ ಆ ರಾವಣ ಆಶ್ರಯತನ ಆದರೆ ಅವನಿಗೆ ಎಲ್ಲ ಸಕಲ ಸೌಲಭ್ಯಗಳು ಕೊಟ್ಟು ಅವನ ರಾಜ್ಯವನ್ನು ಅವನಿಗೆ ಕೊಡ್ತೇನೆ ಯುದ್ಧವನ್ನು ಮಾಡೋದಿಲ್ಲ ಇನ್ನು ವಿಭೀಷಣ ಒಬ್ಬ ಬಂದು ಏನೋ ನಮ್ಮನ್ನು ಅನ್ಯಾಯ ಮಾಡ್ತಾನೆ ಮೋಸ ಮಾಡಿಬಿಡ್ತಾನೆ ನಮ್ಮನ್ನು ಸೋಲಿಸ್ಬಿಡ್ತಾನೆ ಅನ್ನೋ ಭಯ ಬೇಕಾಗಿಲ್ಲ ಪೃಥ್ವಿಯಲ್ಲಿ ನಿಖಿಲ ಪಿಶಾಚ ದಾನವ ಯಕ್ಷ ರಾಕ್ಷಸರಂದೆಲ್ಲ ನಾನು ಇಚ್ಛಿಸಿದಲ್ಲಿ ನಾನು ಇಚ್ಛಿಸಿದಲ್ಲಿ ಈ ಕಿರುಬೆರಳಿನಿಂದ ಕೊಂದೇನು ರಾಮ ಹೆಚ್ಚು ತನ್ನ ಶಕ್ತಿಯ ಬಗ್ಗೆ ಮಾತನಾಡತಕ್ಕಂಥದ್ದು ಬಹಳ ಕಡಿಮೆ ರಾಮಾಯಣದಲ್ಲಿ ಅವನು ತನ್ನ ಒಂದು ಶಕ್ತಿಯನ್ನು ತೋರಿಸಿರತಕ್ಕಂತಹ ಅನೇಕ ಪ್ರಸಂಗಗಳನ್ನ ನಾವು ನೋಡ್ತೇವೆ ಇದು ಅಪರೂಪದ ಪ್ರಸಂಗ ಶ್ರೀರಾಮಚಂದ್ರ ಹೇಳ್ತಾನೆ ಕಿರುಬೆರಳಿನಲ್ಲಿ ನಾನು ಎಲ್ಲರನ್ನೂ ನಾಶ ಮಾಡಬಲ್ಲೇ ಆ ಶಕ್ತಿ ಇದ್ದೀವಿ ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ ಇನ್ನು ನಾವು ಶರಣಾಗತ ರಕ್ಷಣೆ ಮಾಡತಕ್ಕಂಥದ್ದು ಬಹಳ ಧರ್ಮವಾಗಿದೆ ವಿಭೀಷಣ ಯಾರಿದ್ದಾನೆ ಇವನು ಅವಮಾನಿತನಾಗಿ ಅಲ್ಲಿಂದ ಬಂದಿದ್ದಾನೆ ಅವನಿಗೆ ನಾವು ಖಂಡಿತವಾಗಿ ರಕ್ಷಣೆಯನ್ನು ಕೊಡೋಣ ಏನೇ ಯೋಚನೆ ಮಾಡಬೇಡಿ ಅನ್ನುವಾಗ ಯಾರು ವಿಭೀಷಣನನ್ನು ಸೇರಿಸಿಕೊಳ್ಳಬಾರದು ಅಂತ ವಾದ ಮಾಡಿದ್ರು ಸುಗ್ರೀವ ಇರಬಹುದು ಮೈಂದ ಇರಬಹುದು ಇತರ ಜಾಂಬವಂತ ಕಪಿಗಳು ಅಂಗದ ಇವರೆಲ್ಲ ಇದ್ದಾರೆ ಇವರೆಲ್ಲರೂ ರಾಮನಿಗೆ ಹೇಳ್ತಾರೆ ನಮ್ಮ ಅಭಿಪ್ರಾಯವನ್ನು ತಿಳಿಸಿದೀವಿ ಅಷ್ಟೇ ಹೊರತು ನಿನ್ನ ನಿಶ್ಚಯ ಖಂಡಿತವಾಗಿ ಸರಿ ಇದೆ ನೋಡಿ ಇದು ನಿಜವಾದ ಪ್ರಜಾಪ್ರಭುತ್ವ ನನ್ನ ಮಾತು ಕೇಳಲಿಲ್ಲ ಅಂತ ಕೋಪ ಮಾಡಿಕೊಳ್ತಕ್ಕಂಥದ್ದು ಅಥವಾ ನಮ್ಮ ಮಾತು ನಡೀಲಿಲ್ಲ ಅಂತ ಹೇಳಿ ದೇಶದ ಹಿತದೃಷ್ಟಿಯನ್ನು ದೂರ ಮಾಡತಕ್ಕಂಥದ್ದು ಇದು ನಿಜವಾದ ಪ್ರಜಾಪ್ರಭುತ್ವವಲ್ಲ ಇಲ್ಲಿ ರಾಮ ನಿಶ್ಚಯ ಕೊಟ್ಟ ಮೇಲೆ ರಾಮನ ಪರವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ನೀನು ಹೇಳಿದ ಮೇಲೆ ಮುಗಿತು ಬಂದಂತಹ ಯಾವುದೇ ಘಟನೆ ನಾವು ಎದುರಿಸೋಕೋಣ ಖಂಡಿತವಾಗಿ ವಿಭೀಷಣನಿಗೆ ನೀವು ಶರಣಾಗತ ವತ್ಸಲನಾಗಿ ಆಶ್ರಯವನ್ನು ಕೊಡು ರಾಮ ಅಂತ ಹೇಳ್ತಾ ಇದ್ದಾರೆ ಭವತಂ ಸರ್ವಭೂತಾನಾಂ ಶರಣ್ಯಂ ಗತಃ ಪರಿತ್ಯಕ್ತ ಮಯಾಲಂಕಾ ಮಿತ್ರಾಣಿ ಚ ಧನಾನಿ ಚ ಭಗವದ್ಗತಂ ಮೇ ಜೀವಿತಂ ಚ ಸುಖಾನಿ ಚ ಇಲ್ಲಿ ವಿಭೀಷಣ ಹೇಳ್ತಾ ಇದ್ದಾನೆ ಸರ್ವಭೂತಗಳಿಗೂ ಶರಣಾಗತನಾದ ನಿನಗೆ ಶರಣವನ್ನು ಶರಣಾಗತ ರಕ್ಷಣೆಯನ್ನು ಕೊಡಬೇಕು ನಾನು ನಿಮಗೆ ಸಹಾಯವನ್ನು ಮಾಡ್ತೇನೆ ಆ ದುಷ್ಟ ರಾವಣನನ್ನು ನಾಶ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಅಂತ ವಿಭೀಷಣ ಹೇಳುವಾಗ ಆ ದಶಕಂಠನ ಶಕ್ತಿ ಏನಿದೆ ಅವನೊಳಗಿರ್ತಕ್ಕಂತಹ ಅನೇಕ ವಿಷಯಗಳನ್ನು ಹೇಳು ಅಂಥೇಳಿ ವಿಭೀಷಣನಿಗೆ ಶ್ರೀರಾಮ ರಕ್ಷಕನಾಗಿ ಕೇಳ್ತಾ ಇದ್ದಾನೆ ಆಗ ವಿಭೀಷಣ ಹೇಳ್ತಾ ಇದ್ದಾನೆ ದಶರಥ ಆ ದಶಕಂಠ ಬ್ರಹ್ಮನಿಂದ ಹೊರ ಪಡೆದಿದ್ದಾನೆ ದೇವದಾನವರಿಂದ ಅವನಿಗೆ ಸಾವು ಸಾಧ್ಯವಿಲ್ಲ ಕುಂಭಕರ್ಣ ಸಮರದಲ್ಲಿ ದೇವೇಂದ್ರನ ಸಮನಾಗಿದ್ದಾನೆ ಸೇನಾಪತಿ ಪ್ರಹಸ್ತ ಕುಬೇರನ ಸೇನಾಪತಿಯಾದ ಮಣಿಭದ್ರನನ್ನು ಸಂಹಾರ ಮಾಡಿದ್ದಾನೆ ಇಂದ್ರಜಿತ್ತು ಅಗ್ನಿಯಲ್ಲಿ ಹೋಮ ಮಾಡಿ ಅವನು ಶುರು ಮಾಡಿದ ಯುದ್ಧವನ್ನು ಅಂದರೆ ಎಲ್ಲಿ ಬೇಕಾದರೂ ಅವನು ಪ್ರತ್ಯಕ್ಷನಾಗ್ತಾನೆ ದೃಶ್ಯನಾಗ್ತಾನೆ ಅದೃಶ್ಯನಾಗ್ತಾನೆ ಮಹೋದರ ಮಹಾಪಾರ್ಶ್ವ ಅಗಂಪನ ಅನೇಕ ಸೇನಾಧಿಪತಿಗಳು ದಿಕ್ಪಾಲಕರಿಗೆ ಸಮವಾಗಿರ್ತಕ್ಕಂತಹ ಶಕ್ತಿ ಮತ್ತು ಕಾಮರೂಪಿಗಳಾಗಿದ್ದಾರೆ ಅಂತ ಆ ಒಳಗಿನ ಗುಟ್ಟನ್ನೆಲ್ಲ ಹೇಳುವಾಗ ಶ್ರೀರಾಮ ಹೇಳ್ತಾನೆ ಇವರನ್ನೆಲ್ಲ ಕೊಂದು ನಿನ್ನನ್ನು ಲಂಕಾಧಿಪತಿ ಮಾಡ್ತಕ್ಕಂಥ ಧರ್ಮ ನನ್ನದು ಇದಕ್ಕೆ ನನ್ನ ಮೂರು ಜನ ತಮ್ಮಂದಿರ ಮೇಲೆ ಆಣೆ ಇಡ್ತಾ ಇದ್ದಾನೆ ವಿಭೀಷಣ ನೀನು ಈ ಯುದ್ಧದಲ್ಲಿ ನಮಗೆ ಸಹಾಯವನ್ನು ಮಾಡು ಖಂಡಿತವಾಗಿ ಲಂಕೆಗೆ ಮಹಾರಾಜ ನೀನೇ ಆಗ್ತೀಯಾ ಅಹಂ ಹತ್ವ ದಶಗ್ರೀವಂ ಸಪ್ತಹಸ್ತಂ ಸಹಾನುಜಂ ರಾಜ ಕರಿಷ್ಯಾಮಿ ಸತ್ಯ್ರವೀತ ಮೇ ರಸಾತಲಂ ವಾ ಪ್ರವಿಷೇತ್ ಪಾತಲಂ ವಾ ವಾಸಿ ರಾವಣಂ ಆ ರಾವಣ ರಸಾತಲದಲ್ಲಿರಲಿ ಪಾತಾಳದಲ್ಲಿರಲಿ ಪಿತಾಮಹ ಸಕಾಶ ವಾರ ಜೀವನ್ ವಿಮೋಕ್ಷ್ಯತೆ ಅವನನ್ನು ಹಿಡಿದು ನಾಶ ಮಾಡಿ ಈ ಧರ್ಮ ಸಂಸ್ಥಾಪನೆ ಮಾಡೋದು ಖಂಡಿತವಾಗಿ ಇದು ನಿಶ್ಚಯ ಅಂಥೇಳಿ ವಿಭೀಷಣನಿಗೆ ಅಭಯವನ್ನು ಕೊಟ್ಟು ಅಲ್ಲೇ ತತ್ಕ್ಷಣದಲ್ಲೇ ಕೊಟ್ಟ ಮಾತಿನಂತೆ ಲಕ್ಷ್ಮಣನಿಗೆ ಆ ಸಮುದ್ರದ ನೀರನ್ನು ತೆಗೆದುಕೊಂಡು ಬಾ ಅಂಥೇಳಿ ಆ ಧರ್ಮಾತ್ಮನಾಗಿರತಕ್ಕಂತಹ ವಿಭೀಷಣನಿಗೆ ಅಲ್ಲೇ ಅಭಿಷೇಕವನ್ನು ಮಾಡಿದ್ದಾನೆ ರಾವಣ ಸಾಯುವ ಮೊದಲೇ ಆ ಲಂಕೆಯ ಪಟ್ಟಾಭಿಷೇಕವನ್ನು ಇಲ್ಲಿ ಶ್ರೀರಾಮ ಮುಗಿಸಿದ್ದಾನೆ ಈ ರೀತಿ ಧರ್ಮ ಸಂರಕ್ಷಣೆ ದುಷ್ಟರ ಸಂಹಾರ ಏನಿದೆ ಇದು ನಿರಂತರವಾಗಿ ಆಗ್ತಕ್ಕಂತಹ ಕಾರ್ಯ ಇದರಿಂದ ಮಾತ್ರ ಸಮಾಜ ಸರಿಯಾದ ಮಾರ್ಗದಲ್ಲಿ ದೇಶ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೆ ಅಂಥೇಳಿ ಇಂದಿನ ಪುಣ್ಯಕಥೆಗೆ ನಾವು ಮಂಗಳವನ್ನು ಹೇಳೋಣ